ಆಷಾಢದಲ್ಲಿ ರಾಜ್ಯ ರಾಜಕೀಯದಲ್ಲಿ ಹೊಸ ಸಮೀಕರಣ. ಅನಿರೀಕ್ಷಿತವಾಗಿ ಒಂದಾದರೂ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯನ್ನ ಮೀಟ್ ಆಗಿದ್ದಾರೆ. ಬಿಜೆಪಿ ವಿರುದ್ಧವೇ ಗುಡುಗಿದ್ದಾರೆ ಎಚ್ ಡಿ ಕುಮಾರಣ್ಣ. ಪಾದಯಾತ್ರೆ ಶುರುವಾಗುತ್ತಲೇ ರಾಜ್ಯದಲ್ಲಿ ಮೆಗಾ ಸಂಚಲನ. ಡಿಕೆ ಸಿಎಂ ಮಾಡಲು ಪಾದಯಾತ್ರೆ ಅಂತಿದ್ದಾರೆ ಯತ್ನಾಳ್. ಮತ್ತೊಂದು ಕಡೆ ವಿಷ ಹಾಕಿದವರ ಜೊತೆ ಪಾದಯಾತ್ರೆ ಅಂತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಮುಡಾ ಹಗರಣ ಕೆದಕಿದ್ದು ಡಿಕೆ ಶಿವಕುಮಾರ್ ಅಂತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಹಾಗಾದ್ರೆ ಆಷಾಢದಲ್ಲಿ ರಾಜ್ಯ ರಾಜಕೀಯದಲ್ಲಿ ಹೊಸ ಸಮೀಕರಣ. ಅನಿರೀಕ್ಷಿತವಾಗಿ ಒಂದಾದರೂ ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಬಿಜೆಪಿ ವಿರುದ್ಧವೇ ಗುಡುಗಿದ್ದಾರೆ ಎಚ್ ಡಿ ಕುಮಾರಣ್ಣ. ಇದರ ಪ್ರಯೋಜನ ಸಿದ್ದರಾಮಯ್ಯರಿಗೆ ಆಗುತ್ತಾ? ಪಾದಯಾತ್ರೆ ಶುರುವಾಗುತ್ತಲೇ ರಾಜ್ಯದಲ್ಲಿ ಮೆಗಾ ಸಂಚಲನ ಶುರುವಾಗಿದೆ. ಡಿಕೆ ಸಿಎಂ ಮಾಡೋದಕ್ಕೆ ಪಾದಯಾತ್ರೆ ಅಂತಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಮತ್ತೊಂದು ಕಡೆ ವಿಷ ಹಾಕಿದವರ ಜೊತೆ ಪಾದಯಾತ್ರೆ ಅಂತಿದ್ದಾರೆ ಕೇಂದ್ರ ಸಚಿವ ಕುಮಾರಣ್ಣ. ಮುಡಾ ಹಗರಣ ಕೆದಕಿದ್ದು ಡಿಕೆಶಿ ಅಂತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಹಾಗಾದ್ರೆ ಈ ಪ್ರಯೋಜನ ಪಡೀತಾರ ಸಿದ್ದರಾಮಯ್ಯ? ಬದಲಾದ ಕಾಲಘಟ್ಟದಲ್ಲಿ ಎಚ್ ಡಿ ಕೆ ಸಿದ್ದು ಒಂದಾಗಿದ್ದೆ ಒಂತರಹದ ವಿಸ್ಮಯ. ಈ ರಾಜ್ಯ ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಮೆಗಾ ಸ್ಫೋಟಕ ಸ್ಟೋರಿ ಇದು. ಇಲ್ಲಿ ಆಷಾಢದಲ್ಲಿ ರಾಜ್ಯ ರಾಜಕೀಯದಲ್ಲಿ ಹೊಸ ಸಮೀಕರಣ. ಒಂದು ಕಡೆ ಮುಡಾ ಹಗರಣ, ಈಗ ವಿಪಕ್ಷದವರು ಆಹಾರವಾಗಿ ಅದನ್ನ ರಾಜಕೀಯವಾಗಿ ಬಳಸ್ಕೋತಾ ಇದ್ದಾರೆ. ಮತ್ತೊಂದು ಕಡೆ ಪಾದಯಾತ್ರೆ ಪಾಲಿಟಿಕ್ಸ್. ಇದರ ಎಡೆಯಲ್ಲಿ ಈಗ ರಾಜ್ಯ ರಾಜಕೀಯದಲ್ಲಿ ಒಂದು ಬಹುದೊಡ್ಡ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಎಲ್ಲ ಒಂದು ಕಡೆ ಪ್ರೀತಮ್ ಗೌಡರಿಗೆ ಏನು ಪಾದಯಾತ್ರೆಯ ಉಸ್ತುವಾರಿಯನ್ನು ಕೊಡಲಾಗ್ತಾ ಇದೆ. ದಳಪತಿ ಕುಟುಂಬಕ್ಕೆ ವಿಷ ಹಾಕಿದಂತಹ ಪ್ರೀತಮ್ ಗೌಡನಿಗೆ ಯಾಕೆ ಪಾದಯಾತ್ರೆಯ ಉಸ್ತುವಾರಿಯನ್ನು ಕೊಡಬೇಕು? ವ್ಯವಸ್ಥಿತವಾಗಿ ನನಗೆ ಅವಮಾನ ಮಾಡುವಂತಹ ದೃಷ್ಟಿನ ಬಿಜೆಪಿಗರದು. ಇದು ದೋಸ್ತಿ ಪಾಳೆಯದ ದಳಪತಿಯ ಏನು ಸಿಡುಕು, ಕೋಪ ಮತ್ತು ಆವೇಶ ಆಕ್ರೋಶಗಳು. ಇದು ಪಾದಯಾತ್ರೆ ಪಾಲಿಟಿಕ್ಸ್ ಒಂದು ಕಡೆ ನಡೀತಾ ಇದೆ. ಈಗ ಜೆ ಡಿ ಎಸ್ ಪಾಳೆಯದಲ್ಲಿ ಬಹುದೊಡ್ಡ ಬಿರುಕುಂಟಾಗಿರ್ತಕ್ಕಂತಹದ್ದು ಯಾರ್ರೀ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬಕ್ಕೆ ವಿಷ ಇಟ್ಟವನೊಂದಿಗೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ಸಾಧ್ಯನಾ? ಇದು ದಳಪತಿಯ ಪ್ರಶ್ನೆ. ಯಾರು ಈ ಪ್ರೀತಮ್ ಗೌಡ? ಚುನಾವಣಾ ಮೈತ್ರಿಯೇ ಬೇರೆ, ರಾಜಕೀಯವೇ ಬೇರೆ. ಈ ಮಾತುಗಳಲ್ಲಿ ಸಾಕಷ್ಟು ಅರ್ಥಗಳಿದ್ದಾವೆ. ಈಗ ಹಾಗಾದರೆ ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವಿನ ಮುನಿಸಿಗೇನು ಏನೇನು ಕಾರಣ? ಒಂದು, ಜೆ ಡಿ ಎಸ್ ಪಕ್ಷವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಇದು ಕೂಡ ಕುಮಾರಸ್ವಾಮಿಯ ಕೂಗು. ಜೆ ಡಿ ಎಸ್ ಪಕ್ಷದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನನೇ ಮಾಡಿಲ್ಲ. ಚುನಾವಣಾ ಪೂರ್ವದಲ್ಲಿದ್ದಂತಹ ಮೈತ್ರಿ ಸಿಸ್ಟಮ್ಗಳಿತ್ತಲ್ಲ, ಈಗ ಆ ಸಿಸ್ಟಮ್ಗಳೇ ಬದಲಾಗ್ತಾ ಇದೆ. ಈ ಬಗ್ಗೆ ಮೇಜರ್ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ನಿಮ್ಮ ಫ್ರೀಡಂ ಟಿವಿಗೆ. ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದು ಎಚ್ ಡಿ ಕೆ ಒಂದಾಗಲು ಇದೆ ಹಲವು ಕಾರಣಗಳು. ಹಾಗಾದರೆ ಸಿದ್ದು ಎಚ್ ಡಿ ಕೆ ಒಂದಾಗೋಕೆ ಮೊದಲ ಕಾರಣ ಮುಡಾ ಹಗರಣ. ಯಾವಾಗ ಮುಡಾ ಹಗರಣ ಬಯಲಿಗೆ ಬಂತು ಮತ್ತು ಬೆಳಕಿಗೆ ಬಂತು? ಮುಡಾ ಸೈಟ್ ಪಡೆದಿದ್ದಾರೆ ಜೆ ಡಿ ಎಸ್ನ ಹಲವು ದಿಗ್ಗಜರು. ಸಾರಾ ಮಹೇಶ್ ಆಗಿರಲಿ, ಜಿ ಟಿ ದೇವೇಗೌಡ ಆಗಿರಲಿ, ಮಂಜೇಗೌಡ ಸೇರಿ ಹಲವರಿಗೆ ಈ ಸೀಟ್ ಹಂಚಿಕೆಯಾಗಿದೆ. ಸಿದ್ದು ವಿರೋಧಿಗಳ ಮುಡಾ ಅಸ್ತ್ರಕ್ಕೆ ಜೆ ಡಿ ಎಸ್ ನಾಯಕರೇ ಬಲಿಪಶು ಸಾಧ್ಯತೆ. ಸಿದ್ದರಾಮಯ್ಯ ಜೊತೆಗೆ ಜೆ ಡಿ ಎಸ್ ಪ್ರಾಬಲ್ಯ ಕುಗ್ಗಿಸೋಕೂ ಕೂಡ ನಡೆದಿದೆಯಂತೆ ಷಡ್ಯಂತ್ರ. ಜೊತೆಗೆ ಸಿದ್ದರಾಮಯ್ಯ ಕೆಳಗಿಳಿಸಿ ಡಿ ಕೆ ಶಿಯನ್ನು ಸಿಎಂ ಮಾಡಲು ಬಿಜೆಪಿಗರು ಹರಸಾಹಸ ಪಡ್ತಾ ಇದ್ದಾರೆ. ಸಿದ್ದು ಕೆಳಗಿಳಿದ್ರೆ ಕಾಂಗ್ರೆಸ್ಸನ್ನು ಹಣಿಯಬಹುದೆಂಬ ಲೆಕ್ಕಾಚಾರ ಬಿಜೆಪಿಗರದ್ದಾಗಿರಬಹುದು. ಡಿ ಕೆ ಶಿ ಒಬ್ಬ ಫ್ಲೆಕ್ಸಿಬಲ್ ಲೀಡರ್ ಅನ್ನೋ ಕಾರಣಕ್ಕೆ ಬಿಜೆಪಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆ. ಡಿ ಕೆ ಶಿಗೆ ಬಿಜೆಪಿ ಜೊತೆಗಿನ ಗೆಳೆತನವೂ ಕೂಡ ಅನಿವಾರ್ಯ ಮತ್ತು ಅತ್ಯಗತ್ಯ. ಡಿ ಕೆ ಶಿಗೆ ಬಿಜೆಪಿ ಸಾಥ್ ಕೊಟ್ಟರೆ ಸಿಎಂ ಆಗಿ ಅಧಿಕಾರಕ್ಕೆ ಏರಬಹುದು. ಹೀಗಾಗಿ ಬಿಜೆಪಿ ನೆರವು ಬೇಕೇ ಬೇಕೆಂದು ತೀರ್ಮಾನಿಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿ ಶತಾಯಗತಾಯ ಪ್ರಯತ್ನ ಕಂಡು ಎಚ್ ಡಿ ಕೆಗೆ ಫುಲ್ ಅಲರ್ಟ್ ಆಗಿದ್ದಾರೆ. ಕೂಡಲೇ ಸಿದ್ದರಾಮಯ್ಯ ಜೊತೆ ರಹಸ್ಯ ಭೇಟಿಯಾಗಿ ಸಮಾಲೋಚನೆ. ಒಕ್ಕಲಿಗ ಸಮುದಾಯದ ಏಕಮಾತ್ರ ಲೀಡರ್ ಅಂತ ಕರೆಸಿಕೊಳ್ತಾ ಇದ್ದಂತಹ ದಳಪತಿಗೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಏಕಮಾತ್ರ ಲೀಡರ್ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ಹೊರಟಿದ್ದಾರೆ ಎನ್ನುವಂಥ ಅರ್ಥದಲ್ಲಿ ಈ ಹಿಂದೆ ಸಾಕಷ್ಟು ಏನು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ಡಿ ಸಿಎಂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ವೈಯಕ್ತಿಕ ದಾಳಿಯನ್ನು ಮಾಡ್ತಾ ಇದ್ರು ಇದೇ ಕುಮಾರಸ್ವಾಮಿ ಕೇಂದ್ರ ಸಚಿವ. ಈಗ ಒಂದು ಕಡೆ ಬಿಜೆಪಿ ಜೊತೆಗಿನ ಆ ಮೈತ್ರಿ ಸಂಬಂಧ ಇದೆಯಲ್ಲ,
ನಿನ್ನೆ ಮೊನ್ನೆಯ ಹೇಳಿಕೆಗಳಲ್ಲಿ ಬಿರುಕು ಮೂಡ್ತಾ ಇದೆ ಎನ್ನುವಂತಹದ್ದು, ಎಲ್ಲ ಒಂದು ಕಡೆ ಸಿದ್ದರಾಮಯ್ಯರಿಗೂ ಕೂಡ ಸಂತೋಷ ತಂದಿರತಕ್ಕಂತಹದ್ದು, ಮತ್ತೊಂದು ಕಡೆ ಮೂಡಾಹಗರಣವನ್ನು ಡಿ ಕೆ ಶಿವಕುಮಾರ್ ಬಣ ಅಥವಾ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಮುನ್ನೆಲೆಗೆ ಬರುವಂತಹ ಒಂದು ಕಾರ್ಯಕ್ಕೆ ಇಳಿತು ಅಥವಾ ಮುನ್ನೆಲೆಗೆ ತಂದಿದ್ದೇ ಡಿ ಕೆ ಶಿವಕುಮಾರ್ ಎನ್ನುವಂತಹ ಆರೋಪಗಳು ಮತ್ತೊಂದು ಕಡೆ ಸಿದ್ದು ಬಣದಲ್ಲಿ ಹರಿದಾಡ್ತಾ ಇದೆ. ಈ ಎಲ್ಲ ಕಾರಣಗಳು, ಈ ಎಲ್ಲ ಸಂದೇಹಗಳ ಜೊತೆ ಜೊತೆಗೆ ಈಗ ಸಿದ್ದರಾಮಯ್ಯರನ್ನ ಕುಮಾರಸ್ವಾಮಿ ಮೀಟ್ ಆದರೂ ಅಥವಾ ಕುಮಾರಸ್ವಾಮಿಯನ್ನು ಸಿದ್ದರಾಮಯ್ಯನವರು ಮೀಟ್ ಆದರೂ ಗೊತ್ತಿಲ್ಲ. ಆದರೆ ಕರ್ನಾಟಕ ರಾಜಕೀಯದ ಬಹುದೊಡ್ಡ ಡೆವಲಪ್ಮೆಂಟ್ಗಳಿದು. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಂದು ಕಡೆ ಷಡ್ಯಂತ್ರಗಳಾಗ್ತಾ ಇದೆ, ಸಿದ್ದರಾಮಯ್ಯರ ವಿರುದ್ಧ ರಾಜಕೀಯವಾಗಿ ಷಡ್ಯಂತ್ರಗಳನ್ನು ರೂಪಿಸಲಾಗ್ತಾ ಇದೆ, ಮುಡಾ ಹಗರಣವನ್ನು ಮುಂದಿಟ್ಟುಕೊಂಡೇ ರಾಜ್ಯಪಾಲರಿಗೆ ದೂರು ಕೊಡುವಂತಹದ್ದು ಮತ್ತು ರಾಜ್ಯಪಾಲರ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯರ ಸಿಎಂ ಸ್ಥಾನಕ್ಕೆ ಕುತ್ತು ತರುವಂತಹ ಪ್ರಯತ್ನಗಳು ಕೂಡ ಬಿಜೆಪಿ ವಲಯದಲ್ಲಿ ನಡೀತಾ ಇದೆ ಎನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇರುವಂತಹ ಸಂದರ್ಭದಲ್ಲೇ ನಿಮ್ಮ ಫ್ರೀಡಂ ಟಿವಿಗೆ ಈಗ ಮೇಜರ್ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಹಾಗಾದರೆ ಸಿದ್ದು ಹೆಚ್ ಡಿ ಕೆ ಭೇಟಿಯಲ್ಲಿ ಗಹನ ವಿಚಾರಗಳ ಚರ್ಚೆಯೂ ಕೂಡ ನಡೀತಾ ಇದೆಯಾ? ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಮುಗಿಸುತ್ತಾರೆಂಬ ಆತಂಕಗಳು ಕೂಡ ರಾಜಕೀಯ ವಲಯದಲ್ಲಿ ಶುರುವಾಗಿರುವಂತಹದ್ದು, ಜೊತೆಗೆ ನಿಮ್ಮ ಕುರ್ಚಿ ಕಳೆದು ರಾಜಕೀಯ ಜೀವನಕ್ಕೆ ಮಸಿ ಬಳಿಯುವಂತಹ ಷಡ್ಯಂತ್ರ. ಹೀಗಾಗಿ ನಿಮಗೆ ಸಾಥ್ ಕೊಡುತ್ತೇನೆಂದು ತಿಳಿಸಿರುವಂತಹ ಹೆಚ್ ಡಿ ಕುಮಾರಸ್ವಾಮಿ, ನನಗೂ ತೊಂದರೆಯಾಗಬಾರದು ನಿಮಗೂ ತೊಂದರೆ ಆಗಬಾರದೆಂದಿರುವಂತಹ ಹೆಚ್ ಡಿ ಕುಮಾರಸ್ವಾಮಿ, ಸಿದ್ದರಾಮಯ್ಯನವರೇ ನಿಮ್ಮ ಜೊತೆ ನಾನಿರುತ್ತೇನೆ ಎಂದು ಈಗ ಕೇಂದ್ರ ಸಚಿವ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಇದಕ್ಕೆ ಒಪ್ಪಿ ಹೆಚ್ ಡಿ ಕೆ ಮೇಲೆ ಪ್ರೀತಿ ತೋರಿಸುತ್ತಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಹಾಗೂ ಹೆಚ್ ಡಿ ಕೆ ಇಬ್ಬರಿಗೂ ಕೂಡ ಸಮಾನ ಶತ್ರು ಡಿ ಕೆ ಶಿವಕುಮಾರ್ ಅವರೇ. ಹೀಗಾಗಿ ಡಿ ಕೆ ಶಿಯನ್ನು ದೂರ ಇಡೋದಕ್ಕೂ ಒಂದಾಗಿದ್ದಾರೆ ಸಿದ್ದು ಹೆಚ್ ಡಿ ಕೆ. ಹಾಗಾದರೆ ಸಿದ್ದು ಹೆಚ್ ಡಿ ಕೆ ಭೇಟಿಯಲ್ಲಿ ಗಹನ ವಿಚಾರಗಳ ಚರ್ಚೆ, ದುಷ್ಮನ್ ಕ ದುಷ್ಮನ್ ದೋಸ್ತ್ ಹೈ ಅನ್ನುವಂತಹ ಒಂದು ಗಾದೆ ಈಗ ಸರಿಯಾಗ್ತಾ ಇದೆ. ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಮುಗಿಸುತ್ತಾರೆಂಬಂತಹ ಆತಂಕ, ಜೊತೆಗೆ ನಿಮ್ಮ ಕುರ್ಚಿ ಕಳೆದು ರಾಜಕೀಯ ಜೀವನಕ್ಕೆ ಮಸಿ ಬಳಿಯುವಂತಹದ್ದು. ಹೀಗಾಗಿ ರಾಜಕೀಯದಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಡೆವಲಪ್ಮೆಂಟ್ಗಳನ್ನು ಗಮನಿಸಿದ್ದವರಿಗೆ ಗೊತ್ತಾಗುತ್ತೆ, ಇಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರಿಗೂ ಕೂಡ ಒಂದರ್ಥದ ಶತ್ರು ಮತ್ತು ಹೆಚ್ ಡಿ ಕುಮಾರಸ್ವಾಮಿಯ ಸಾಂಪ್ರದಾಯಿಕ ಶತ್ರು. ಯಾವಾಗ ಮುಡಾಹಗರಣ ಚರ್ಚೆಗೆ ಮುನ್ನೆಲೆಗೆ ಬಂತೋ, ರಾಜಕೀಯವಾಗಿ ಷಡ್ಯಂತ್ರವನ್ನು ಹೆಣೆಯಲಾಗ್ತಾ ಇದೆ ಎನ್ನುವಂತಹ ಒಂದು ಗುಮಾನಿ ಸಿದ್ದರಾಮಯ್ಯರಿಗೆ ಇತ್ತೋ, ಸಿದ್ದರಾಮಯ್ಯರಿಗೂ ಕೂಡ ಪರೋಕ್ಷವಾಗಿ ಗೊತ್ತಿತ್ತು ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನದ ಮೇಲಿರತಕ್ಕಂತಹ ಮೋಹ ಮತ್ತು ವ್ಯಾಮೋಹ, ಇದು ನಾವು ಹೇಳ್ತಾ ಇರುವಂತಹದ್ದಲ್ಲ, ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಯಾಗಿರ್ತಕ್ಕಂತಹ ವಿಚಾರ. ಹಾಗಾಗಿ ಡಿ ಕೆ ಶಿ ಬಣ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಸಿ ಎಂ ಸ್ಥಾನಕ್ಕೆ ಸಿದ್ದರಾಮಯ್ಯರ ಅಂದರೆ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಎರಡನೇ ಬಾರಿ ಸಿ ಎಂ ಸಿದ್ದರಾಮಯ್ಯ ಆಗಿರ್ತಕ್ಕಂತಹದ್ದು, ಆ ಸ್ಥಾನಕ್ಕೆ ಕುತ್ತು ತರುವಂತಹ ಪ್ರಯತ್ನಗಳು ಡಿ ಕೆ ಶಿ ಬಣದಿಂದಲೂ ಕೂಡ ಆಕ್ಟಿವ್ ಆಗಿ ನಡೀತಾ ಇದೆ, ವಿರೋಧ ಪಕ್ಷದವರಿಂದಲೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ದಳಪತಿ ವಲಯಗಳಲ್ಲೂ ಕೂಡ ಸಿ ಎಂ ಸ್ಥಾನಕ್ಕೆ ಕುತ್ತು ತರುವಂತಹ ಪ್ರಯತ್ನಗಳು ನಡೀತಾ ಇದೆ ಎನ್ನುವಂತಹ ಚರ್ಚೆಗಳು ಶುರುವಾಗಿತ್ತು. ಈಗ ಮುಡಾ ಹಗರಣದ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರೇ ವೈರಲ್ ಮಾಡಿದ್ದು ಎನ್ನುವಂತಹ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಹಾಗಾಗಿ ಸಿದ್ದರಾಮಯ್ಯರಿಗೂ ಕೂಡ ಮನಸ್ಸಿನ ಒಳಗೆ ಒಂದು ಅನುಮಾನ, ಡಿ ಕೆ ಶಿವಕುಮಾರೇ ನನ್ನ ಸ್ಥಾನಕ್ಕೆ ಕುತ್ತು ತರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರಾ ಎನ್ನುವಂತಹದ್ದು. ಹಾಗಾಗಿ ಇಲ್ಲಿ ಸಾಂಪ್ರದಾಯಿಕವಾದಂತಹ ಶತ್ರು ಯಾರ್ದು ಯಾರು, ಉಪಮುಖ್ಯಮಂತ್ರಿಯ ಶತ್ರು ಡಿ ಕೆ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಅವರ ಶತ್ರು ಹೆಚ್ ಡಿ ಕುಮಾರಸ್ವಾಮಿ. ಜೊತೆ ಜೊತೆಗೆ ಈಗ ಸ್ವಪಕ್ಷದ ಸಿ ಎಂ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರೇ ಕುಮಾರಸ್ವಾಮಿಯನ್ನು ಮೀಟ್ ಮಾಡಿದ್ದಾರೆ. ಜೊತೆಗೆ ಮುಡಾ ಹಗರಣದಲ್ಲಿ ಜೆ ಡಿ ಎಸ್ನ ಸಾಕಷ್ಟು ನಾಯಕರು ಕೂಡ ನಿವೇಶನವನ್ನು ಅಕ್ರಮವಾಗಿ ಪಡೆದಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಇದ್ದಾವೆ. ಹಾಗಾಗಿ ಇಲ್ಲಿ ದಳಪತಿಯ ಒಂದಷ್ಟು ನಾಯಕರುಗಳು ಕೂಡ ಬಲಿಪಶು ಆಗುವಂತಹ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ಚರ್ಚೆ ಮಾಡಿದ್ದಾರೆ, ಇಬ್ಬರೂ ಪರಸ್ಪರ ಭರವಸೆಗಳನ್ನು ಕೊಟ್ಟಿದ್ದಾರೆ, ಹೇಗಾದರೂ ಮಾಡಿ ನಿಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಿ, ನಿಮ್ಮ ಹಿಂದೆ ನಾನಿದ್ದೇನೆ ಅಂತ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಿಮ್ಮ ಬೆಂಬಲಕ್ಕೆ ನಾನು ಇದ್ದೇನೆ, ಪರಸ್ಪರ ಅನುಕೂಲ ಅನಾನುಕೂಲದ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ. ಇದು ಸಿ ಎಂ ಮತ್ತು ಕೇಂದ್ರ ಸಚಿವರ ನಡುವೆ ನಡೆದಿರತಕ್ಕಂತಹ ಮಾತುಗಳು. ಇದು ನಿಮ್ಮ ಫ್ರೀಡಂ ಟಿವಿ ಈ ಘಳಿಗೆ ಬ್ರೇಕ್ ಮಾಡಿದೆ. ಇವರಿಬ್ಬರ ಈ ರಹಸ್ಯ ಸಭೆ ಇದೆಯಲ್ಲ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಕೂಡ ನಡುಕಗಳನ್ನು ಸೃಷ್ಟಿ ಮಾಡಿರತಕ್ಕಂತಹದ್ದು, ಮತ್ತೊಂದು ಕಡೆ ವಿಪಕ್ಷದ ವಿರುದ್ಧವೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಹೆಚ್ ಡಿ ಕುಮಾರಸ್ವಾಮಿ.